ಈ گھرವಾಪ್ಸಿವಾದಂತಿಗೆ ಯಾಕೆ ಜೀವ ಬಂತು ಏಕೈಕ ಜಗದೀಶಟರು دہelige ಯಾ ಖಾರಿದರು ಹಾಗಾದ್ರೆ ಅಂತ ನಡೆ ಬೆಂಕಿ ಇಲ್ಲದೇನೆ ಹೋಗೇ ಆಡಲ್ಲ ಅಂತಾರೆ ಈಗ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗರ್ವಾಪಿಸಿ ಆಗ್ತಾರೆ ಅಂತ ಸುದ್ದಿ ಈ ಭಾರಿ ಚರ್ಚೆ ಬೆನ್ನಲ್ಲೇ ದೆಹಲಿಗೆ ಹಾರಿದ್ದಾರೆ ಜಗದೀಶ್ ಶೆಟ್ಟರ್ ಶೆಟ್ಟರ್ಗೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಕೊಪ್ಪ ಅವರು ಸಾಥ್ ಕೊಟ್ಟಿದ್ದಾರೆ ಕುತೂಹಲ ಮೂಡಿಸಿದೆ ಜಗದೀಶ್ ಶೆಟ್ಟರ್ ಅವರ ದೆಹಲಿ ಭೇಟಿ ದೆಹಲಿಯಲ್ಲೇ ಇದ್ದಾರೆ ವಿಜಯೇಂದ್ರ ಅವರು ಯಡಿಯೂರಪ್ಪನವರು ಜೋಶಿ ಅವರು ಎಲ್ಲರೂ ಕೂಡ ಸೊ ಬಿಜೆಪಿಗೆ ಮರಳುವ ಸುದ್ದಿಯ ಬೆನ್ನಲ್ಲೇ ಶೆಟ್ಟರ್ ಅವರ ಭೇಟಿ ಈಗ ಕುತೂಹಲವನ್ನ ಮೂಡಿಸಿದೆ ಜಗದೀಶ್ ಶೆಟ್ಟರ್ ಮತ್ತೆ ವಾಪಸ್ ಬಿ ಜೆ ಪಿ ಅವರು ಈ ಹಿಂದೆ ಹೇಳಿದರು ನಾನು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ವಾಪಸ್ ಬರಲ್ಲ ಅಂತ ಆದರೂ ರಾಜಕೀಯದಲ್ಲಿ ಏನನ್ನೂ ಹೇಳೋಕ್ಕಾಗಲ್ಲ ಇವತ್ತು ಇದ್ದ ನಿರ್ಧಾರ ನಾಳೆಗೆ ಬದಲಾಗಿರುತ್ತೆ ನಾಯಕರದ್ದು ಹಾಗಾಗಿ ಈಗ ಒಂದು ಕಡೆ ದೆಹಲಿಯಲ್ಲಿ ವಿಜೇಂದ್ರ ಅವರಿದ್ದಾರೆ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರಿದ್ದಾರೆ ಕೇಂದ್ರ ಸಚಿವ ಜೋಶಿ ಅವರಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಈಗ ಜಗದೀಶ್ ಶೆಟ್ಟರ್ ಕೂಡ ದೆಹಲಿಗೆ ಹಾರಿದ್ದಾರೆ ಸೊ ದೇ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಹೈಕಮಾಂಡ್ ಭೇಟಿ ಮಾಡ್ತಾರಾ ಮಾತುಕತೆ ನಡೆಸ್ತಾರಾ ಅಥವಾ ಅವರೀಗ ಕಾಂಗ್ರೆಸ್ನಲ್ಲಿರೋದರಿಂದ ಕಾಂಗ್ರೆಸ್ ನಾಯಕರನ್ನು ಭೇಟಿ ಮಾಡ್ತಾರಾ ಕುತೂಹಲ ಇದೆ ಬಟ್ ಈ ಈ ವದಂತಿ ಬರೋ ಟೈಮ್ಗೆ ಜಗದೀಶ್ ಶೆಟ್ಟರ್ ಅವರು ದೆಹಲಿಗೆ ಹಾರಿರ್ತಕ್ಕಂಥದ್ದು ಯಾಕೆ ಅಲ್ಲಿ ಅವ್ರು ಯಾರನ್ನ ಭೇಟಿ ಮಾಡ್ತಾರೆ ಹೈಕಮಾಂಡ್ ನಾಯಕರೇನಾದರೂ ಟೈಮಿಂಗ್ಸ್ ಕೊಟ್ಟಿದಾರಾ ಭೇಟಿ ಮಾಡೋದಕ್ಕೆ ಈ ಥರದ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಲ್ಲ ಸೊ ಹಾಗಾಗಿ ನೋಡೋಣ ಇವತ್ತಿನ ಡೆವಲಪ್ಮೆಂಟ್ಸ್ ಗೊತ್ತಾಗ್ಬಿಡುತ್ತೆ ಏನು ಅಂತನ್ಬಿಟ್ಟು ಜಗದೀಶ್ ಶೆಟ್ಟರ್ ಅವರು ಯಾರನ್ನ ಭೇಟಿ ಮಾಡಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ಅದು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರ ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ರ ಅಥವಾ ಕಾಂಗ್ರೆಸ್ ನಾಯಕರನ್ನ ಏನಾದ್ರು ಭೇಟಿ ಮಾಡಿ ವಾಪಸ್ ಬರ್ತಾರಾ ಗೊತ್ತಿಲ್ಲ ಬಟ್ ಸುದ್ದಿ ಅಂತೂ ಈ ರೀತಿಯಾಗಿ ಭಾರಿ ಹರಿದಾಡ್ತಾ ಇದೆ ಕೇವಲ ಜಗದೀಶ್ ಶೆಟ್ಟರ್ ಮಾತ್ರ ಅಲ್ಲ ಲಕ್ಷ್ಮಣ ಸವದಿ ಅವರನ್ನು ಕರ್ಕೊಂಡು ಬರ್ತೀವಿ ಯಾಕಂದ್ರೆ ಈಗಾಗಲೇ ಅವರು ಶಾಸಕರು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ ಅವ್ರನ್ನೂ ಕರ್ಕೊಂಡು ಬರ್ತೀವಿ ಅಂತ ಹೊರಟಿದ್ದಾರೆ ಲೋಕಸಭೆ ಚುನಾವಣೆಯ ಸಮೀಪದಲ್ಲೇ ಬಿಜೆಪಿಯಲ್ಲಿ ಗರಿ ಗೆದ್ದರಿದೆ ರಾಜಕೀಯ ಚಟುವಟಿಕೆ ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಜನಾರ್ದನ್ ರೆಡ್ಡಿಯನ್ನು ವಾಪಸ್ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಕೆಲವರ ಚಿಂತನೆ ಇದು ಆದರೆ ಹೈಕಮಾಂಡ್ ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಹಾಗಾಗಿ ಹೈಕಮಾಂಡ್ ಸಿಗ್ನಲ್ಗೆ ಕಾಯ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಹಾಗೆ ನೋಡೋಕೋದ್ರೆ ಜನಾರ್ದನ್ ರೆಡ್ಡಿ ಕೂಡ ಹೇಳಿದರು ನಾನು ಬಿಜೆಪಿಗೆ ಹೋಗಲ್ಲ ವಾಪಸ್ಸು ಅಂತ ಜಗದೀಶ್ ಶೆಟ್ಟರ್ ಕೂಡ ಹೇಳಿದರು ಬಟ್ ಹೈಕಮಾಂಡ್ ಏನಾದರೂ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅದಕ್ಕೆ ಇವ್ರು ಮನಸ್ಸು ಮಾಡಿದ್ರೆ ಪಕ್ಷಕ್ಕೆ ಹೋಗೋದಕ್ಕೆ ಜಗದೀ ಜನಾರ್ದನ್ ರೆಡ್ಡಿ ಅವ್ರದ್ದೇನು ತುಂಬ ದೊಡ್ಡ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅವ್ರು ಬೇಕಾದರೆ ಪಕ್ಷವನ್ನೇ ವಿಲೀನ ಮಾಡ್ಕೋಬಹುದು ಬಟ್ ಜಗದೀಶ್ ಶೆಟ್ಟರ್ ಅವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಬಟ್ ಈ ಸಂದರ್ಭದಲ್ಲಿ ಅವರು ಪಕ್ಷಕ್ಕೆ ಕೈ ಕೊಟ್ಟು ಬರ್ತಾರಾ ಇಲ್ವಾ ಅಭಿಮಾನ ಸ್ವಾಭಿಮಾನ ಅಂತೆಲ್ಲ ಮಾತನಾಡಿದರು ಅವತ್ತು ಲಕ್ಷ್ಮಣ್ ಅವರು ಕೂಡ ಮಾತನಾಡಿದರು ಈಗ ಲಕ್ಷ್ಮಣ್ ಸವದಿ ಚುನಾಯಿತ ಜನಪ್ರತಿನಿಧಿ ಹಾಗಾಗಿ ಏನು ಮಾಡ್ತಾರೆ ಅಂತ ನೋಡೋಣ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರವೀಶ್ ಅವರಿಂದ ಪಡಿತಾ ಹೋಗೋಣ ರವೀಶ್ ಈಗ ಈ ಗರ್ವಾಪ್ಸಿ ಚರ್ಚೆಗೆ ಏನು ಕಾರಣ ಯಾಕೆ ಈ ಈ ವಿಚಾರ ಈಗ ಚರ್ಚೆಗೆ ಬಂತು ನಿಜಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಅವರು ದೆಹಲಿಯಲ್ಲಿ ಬಿ ಜೆ ಪಿ ನಾಯಕರನ್ನ ಭೇಟಿ ಮಾಡ್ತಾರ ಲಕ್ಷ್ಮಣ್ ಸವದಿ ಜನಾರ್ದನ್ ರೆಡ್ಡಿ ಅವರ ಕಥೆ ಏನು ಏನಾಗಬಹುದು ಇವರೆಲ್ಲರ ಭವಿಷ್ಯ ಅಂತ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅಗತ್ಯತೆ ಇರತಕ್ಕಂಥದ್ದು ಬಿ ಜೆ ಪಿಗೋ ಅಥವಾ ಜಗದೀಶ್ ಶೆಟ್ಟರ್ ಅವರ ಭವಿಷ್ಯಕ್ಕೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಯಾಕೆಂದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ನಾಯಕರು ಏನೇ ಮನವೊಲಿಕೆ ಮಾಡಿದ್ರು ಕೂಡ ಅದನ್ನು ಧಿಕ್ಕರಿಸಿ ಹೋದಂಥವರು ಜಗದೀಶ್ ಶೆಟ್ಟರು ಅದಾದ ನಂತರ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ನಡೆದಿತ್ತು ಅಂದರೆ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಅವರು ಪಕ್ಷದಿಂದ ಹೊರ ಹೋದ ಬಳಿಕ ಈಗ ಎಲ್ಲವನ್ನು ಕೂಡ ಮರೆತು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಮತ್ತೆ ವಾಪಸ್ ಆಗಬೇಕು ಅನ್ನೋದು ರಾಜ್ಯ ನಾಯಕರ ಕೆಲ ರಾಜ್ಯ ನಾಯಕರ ತಲೆಗೆ ಬಂದಿದೆ ಅದನ್ನು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಹೈಕಮಾಂಡ್ ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಒಪ್ಪುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟ ಆ ಒಂದು ಸೂಚನೆ ಬಂದಿಲ್ಲ ಒಂದು ಸಂದೇಶವು ಕೂಡ ರವಾನೆ ಆಗಿಲ್ಲ ಎಲ್ಲವೂ ಕೂಡ ಇದ್ದಾರೆ ಅಂದರೆ ಎಲ್ಲ ನಿನ್ನೆ ಕೂಡ ದೆಹಲಿ ತಲುಪಿದ್ದಾರೆ ನಿನ್ನೆ ಸಾಕಷ್ಟು ಕೆಲವು ನಾಯಕರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಜೊತೆಗೆ ಯಡಿಯೂರಪ್ಪನವರು ಕೂಡ ಇರತಕ್ಕಂಥದ್ದು ಯಡಿಯೂರಪ್ಪನವರು ಈ ಸಲ ಜಗದೀಶ್ ಶೆಟ್ಟರನ್ನು ವಾಪಸ್ ಕರೆದುಕೊಳ್ಳೋಣ ಎಲ್ಲಕ್ಕೊಂದು ಕಡೆ ಮೂರ್ನಾಲ್ಕು ಕ್ಷೇತ್ರಗಳಲ್ಲಿ ಅದು ಅನುಕೂಲ ಆಗ್ಬೋದು ಅನ್ನೋ ತಂತ್ರವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಹೈಕಮಾಂಡ್ನ ಮನದಲ್ಲಿ ಏನಿದೆ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನೋ ಕೂಡ ಕಾದ್ ನೋಡಬೇಕಾಗುತ್ತೆ ಜೊತೆಗೆ ಭವಿಷ್ಯದ ದೃಷ್ಟಿಯಿಂದ ಏನಾದರೂ ಜಗದೀಶ್ ಶೆಟ್ಟರ್ ಅವರು ತಮ್ಮ ನಿಲುವನ್ನು ಬದಲಾಯಿಸ್ಕೊಂಡು ಏನಾದರೂ ಬಿ ಜೆ ಪಿಗೆ ಹೋಗೇ ಬಿಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರ್ತಕ್ಕಂಥದ್ದು ಯಾಕೆಂದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಬೀಗ್ರೆ ಇರ್ತಕ್ಕಂಥದ್ದು ಮಂಗಳಾಂಗಡಿಯವರು ಹಾಗಾಗಿ ಆ ಒಂದು ಟಿಕೆಟ್ ವಿಚಾರವಾಗಿ ಏನಾದರೂ ಪಟ್ಟು ಹಿಡಿತಾರೋ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಮತ್ತು ಕೇಂದ್ರ ಸಚಿವ ಸ್ಥಾನ ಕೊಟ್ಟರೆ ಆ ಒಂದು ಷರತ್ತಿನೊಂದಿಗೆ ಏನಾದರೂ ಮತ್ತೆ ಪಕ್ಷಕ್ಕೆ ಸೇರಕ್ಕೆ ಮುಂದಾಗ್ತಾರ ಕೂಡ ಕಾದ್ ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಜಗದೀಶ್ ಶೆಟ್ಟರ್ ಅವರ ಈ ಒಂದು ವಿಚಾರ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಇನ್ನು ನಾಲ್ಕು ದಿನಗಳಲ್ಲಿ ಅಂತಿಮವಾಗಿ ಅದಕ್ಕೆ ಒಂದು ರೀತಿಯಲ್ಲಿ ಮುದ್ರೆ ಒತ್ತುವ ಚಾನ್ಸಸ್ ಇರುತ್ತೋ ಇಲ್ವ ಅನ್ನೋದು ಕೂಡ ಗೊತ್ತಾಗುತ್ತೆ ಅರ್ವಿತ್ ಓಕೆ ರವೀಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸೊ ಮುಂದೆ ಕಳೆ ಮುಂದಿನ ನಾಲ್ಕೈದು ದಿನಗಳು ಇವೆಲ್ಲವೂ ಕೂಡ ಏನೇ ರಹಸ್ಯವಾಗಿ ಮಾಡ್ತೀವಿ ಅಂತಂದ್ರೂ ಕೂಡ ಹಾಗೆ ಮಾಡೋಕಾಗಲ್ಲ ಗೊತ್ತಾಗುತ್ತೆ ವಿಚಾರ ಏನು ಎತ್ತ ಅಂತ